ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅನ್ವಯ ವ್ಲಾಗ್ಸ್. ನಾನಿವತ್ತು ಒಂದು ಈಸಿಯಾದ ಮನೆಯಲ್ಲೇ ದಾವಣಗೆರೆಯ ಸ್ಪೆಷಲ್ ಅಂತಲೇ ಹೇಳ್ಬೋದು ನರ್ಗಿಸ್ ಮಂಡಕ್ಕಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಒಂದು 10 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ ಖಾರ ಇದೆ, ಹಾಗಾಗಿ ಒಂದು 10 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಂತರ ಸಾಸಿವೆ, ಜೀರಿಗೆ ಮತ್ತು ಒಂದು ಕಪ್ಪಷ್ಟು ಉರ್ಗಡ್ಲೆನ ತೊಗೊಂಡಿದ್ದೀನಿ. ನಂತರ ಒಂದು 8-10 ಗೋಡಂಬಿ ಮತ್ತು ಬೆಳ್ಳುಳ್ಳಿನ ಸುಲಿದು ಜಜ್ಜಿಟ್ಕೊಂಡಿದ್ದೀನಿ, ಅರ್ಧಂಬರ್ಧ ಜಜ್ಜಿಟ್ಕೊಂಡಿದ್ದೀನಿ. ನಂತರ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಸಕ್ಕರೆ ಇಟ್ಕೊಂಡಿದ್ದೀನಿ. ಸಕ್ಕರೆ ನಿಮಗೆ ಒಂದು 5 ಟೇಬಲ್ಸ್ಪೂನ್ ಅಷ್ಟು ಬೇಕಾಗತ್ತೆ. ಜೊತೆಗೆ ಅರಿಶಿನ, ಇಲ್ಲಿ ಒಂದು 4-5 ಲೀಟ್ರಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ. ಮತ್ತು ಇದನ್ನೆಲ್ಲ ಉರಿಲಿಕ್ಕೆ ಅಂತ ಎಣ್ಣೆ ಬೇಕಾಗತ್ತೆ. ಫಸ್ಟಿಗೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಉರುಗಡಲೆ ಮತ್ತು ಸಕ್ಕರೆನ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿ ಜಾರಲ್ಲಿ ಈ ಪೌಡರ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಇದು ನಿಮಗೆ ಎಣ್ಣೆ ಜಾಸ್ತಿ ಅನ್ನಿಸ್ಬೋದು, ಇಲ್ಲ ಎಲ್ಲ ಕಲಿಸಿದಾಗ ನಿಮಗೆ ಏನು ಎಣ್ಣೆ ಜಾಸ್ತಿ ಆಗೋಲ್ಲ, ಕರೆಕ್ಟಾಗಿರತ್ತೆ. ಸೊ ಎಣ್ಣೆ ಬಿಸಿಯಾದ ನಂತರ ಜೀರಿಗೆ, ಸಾಸಿವೆನ ಹಾಕ್ಕೊಳ್ಳಿ. ನೀವು ಬೇಕಾದರೆ ಇದರಲ್ಲಿ ಸಾಸಿವೆನ ಸ್ಕಿಪ್ ಮಾಡ್ಬೋದು, ಬಟ್ ನನಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಗೋಡಂಬಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೀವು ಗೋಡಂಬಿನೂ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ನಾನು ಹಾಕ್ತಿರೋದೇನೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಇದ್ರ ಜೊತೆ ಮದ್ಯ ಸಿಗ್ತಾ ಇದ್ರೆ ಅಂತ ನಾನು ಹಾಕ್ಕೊಂಡಿದ್ದೀನಿ, ಇದು ಆಪ್ಷನಲ್ ಅಷ್ಟೇ. ನಂತರ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ನಂತರ ಕರ್ಬೇವಿನ ಸೊಪ್ಪು ಜೊತೆಗೆ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಹಸಿ ಮೆಣಸಿನ್ಕಾಯಿ ಹಸಿತನ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕರ್ಬೇವಿನ ಸೊಪ್ಪು ಅಷ್ಟೇ, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಸ್ಟವನ್ನು ಆಫ್ ಮಾಡಿ. ನಾನಿಲ್ಲಿ ಮಂಡಕ್ಕಿ ಫ್ರೆಶ್ ಆಗಿ ತೊಗೊಂಡಿರೋದ್ರಿಂದ ಗರಿ ಗರಿ ಇದೆ. ನೀವು ಸಪೋಸ್ ಮಂಡಕ್ಕಿ ಏನಾದರೂ ಮೆತ್ತಗಾಗಿದ್ದರೆ ಮಂಡಕ್ಕಿಗೆ ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ ಆದಮೇಲೆ ನೀವು ಒಂದು ಸತಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಇನ್ನೊಂದು ಸತಿ ಫ್ರೈ ಮಾಡಬೇಕಾಗತ್ತೆ. ಸೊ ನನ್ನ ಮಂಡಕ್ಕಿ ಗರಿ ಗರಿ ಇದ್ದರಿಂದ ನಾನು ಮತ್ತೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಂಡಕ್ಕಿಯಲ್ಲಿ ಉಪ್ಪಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಫಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಏನು ಒಗ್ಗರಣೆ ಕೊಟ್ಟಿರ್ತೀವೋ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ಪೌಡರನ್ನು ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನೀವಿದು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ 1 ಅವರ್ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಪುಡಿ ಎಲ್ಲ ಮಂಡಕ್ಕಿಗೆ ಸೇರಿರುತ್ತೆ ಅಲ್ವಾ. ಸೊ ಟೇಸ್ಟ್ ಮಾತ್ರ ತುಂಬ ಹ್ಯಾವ್ಸಮ್ ಆಗಿರುತ್ತೆ. ಸೊ ಈ ಥರ ಮಾಡಿ ಸರ್ವ್ ಮಾಡಿದ್ರೆ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ರೆಡಿ. ಸೊ ನೋಡಿದ್ರಲ್ಲ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.